ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಫ್ರೆಂಡ್ಸ್, ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ. ಸೌತ್ ಸ್ಪೆಷಲ್ ಚೆಟ್ಟಿನಾಡು ಚಿಕನ್ ಬಿರಿಯಾನಿ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು 3 ಏಲಕ್ಕಿ ಹಾಕ್ಕೊಳ್ಳಿ, ಒಂದು 5 ಲವಂಗ, ಒಂದು 2 ಇಂಚಷ್ಟು ಚಕ್ಕೆ ಹಾಕ್ಕೊಳ್ಳಿ, ಒಂದು 1/2 ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು 5 ಹಾಕಿದ್ದೀನಿ. ಖಾರದ ಪುಡಿನೇ ಹಾಕ್ತೀವಿ, ನೋಡ್ಕೊಂಡು ಹಾಕಿ. ಫ್ರೆಂಡ್ಸ್, 1/4 ಕಪ್ ಆಗೋಷ್ಟು ಪುದೀನ ಹಾಕ್ಕೊಳ್ಳಿ, 1/4 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಫ್ರೆಂಡ್ಸ್, ವಾಶ್ ಮಾಡಿ ಕ್ಲೀನಾಗಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣು ಗ್ರೈಂಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈ ರೀತಿ ನುಣ್ಣಗಿರಬೇಕು. ಫ್ರೆಂಡ್ಸ್ ನೋಡಿ, ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಒಂದು 1/2 ಕೆಜಿಯಷ್ಟು ಚಿಕನ್ ಇದೆ, ಒಂದು 4 ಸಲ ವಾಶ್ ಮಾಡಿ ತಗೊಂಡಿದ್ದೀನಿ. ಫ್ರೆಂಡ್ಸ್, ಚಿಕನ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, 1/4 ಟೀಸ್ಪೂನಷ್ಟು ಅರಶಿನ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಅರಶಿನ ಹಾಕಿದ್ಮೇಲೆ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನಾವೇನು ರುಬ್ಬಿಟ್ಟು ಕೊಟ್ಟಿದ್ವಲ್ಲ ಮಸಾಲೆ, ಗ್ರೀನ್ ಮಸಾಲೆ, ಅದನ್ನು ಹಾಕ್ಕೊಳ್ಳಿ. ಇದು ಅಷ್ಟೇ ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಮಿಕ್ಸ್ ಆಗಿದೆ. ಫ್ರೆಂಡ್ಸ್, ಚಿಕನ್ ಗಿಡಿಯೋಷ್ಟು ಮಾತ್ರ ಉಪ್ಪು ಹಾಕಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ. ಫ್ರೆಂಡ್ಸ್, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಿಡಿ, 1/4 ಟೇಬಲ್ ಸ್ಪೂನ್ ಸಾಕು. ಟೊಮೆಟೊನೂ ಹಾಕ್ತೀವಿ, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ. ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇದೊಂದು 1/2 ಗಂಟೆ ಚೆನ್ನಾಗಿ ನೆನಿಬೇಕು. ಇದು 1/2 ಗಂಟೆ ನೆನಿಲೇಬೇಕು. ಫ್ರೆಂಡ್ಸ್, ಟೈಮ್ ಇತ್ತು ಅಂದರೆ 1 ಅವರ್ ನೆನೆಸಿ, ಇಲ್ಲಾಂದರೆ 1/2 ಗಂಟೆ ಸಾಕು. ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಫ್ರೆಂಡ್ಸ್ ನೋಡಿ, ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ. 1/5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಲಿ ಸಾಕು, ಎಣ್ಣೆ ಬಿಸಿಯಾಗಲಿ. ಫ್ರೆಂಡ್ಸ್ ನೋಡಿ, ಎಣ್ಣೆ ಕಾಯ್ದಿದೆ. ಒಂದೆರಡು ಪಲಾವ್ ಎಲೆ ಹಾಕ್ಕೊಳ್ಳಿ, 2 ಮಗ್ಗು, 1 ಸ್ಟಾರ್ ಹಾಕೊತಾ ಇದ್ದೀನಿ, 1 ಸ್ವಲ್ಪ ಕಲ್ಲುವ, 1/2 ಟೇಬಲ್ ಸ್ಪೂನ್ ಸೋಂಪು ಹಾಕ್ಕೊಳ್ಳಿ. ಇದು ಫ್ರೈ ಆಗಲಿ. ಫ್ರೆಂಡ್ಸ್, ಫ್ರೆಂಡ್ಸ್ ನೋಡಿ, ಒಂದು ಈರುಳ್ಳಿ ದಪ್ಪ ಸೈಜಿಂದು ಈ ರೀತಿ ಉದ್ದುದ್ದ ಗಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಫ್ರೈ ಮಾಡಿ ಈರುಳ್ಳಿನ. ಫ್ರೆಂಡ್ಸ್ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಚಿಕನ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ, ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ. ಚಿಕನ್ ತುಂಬಾ ಸಾಫ್ಟ್ ಆಗುತ್ತೆ, ಬೇಗ ಸಹಿತ ಬೇಯುತ್ತೆ. ಫ್ರೆಂಡ್ಸ್, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಾನು 1/2 ಕೆಜಿಗೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಚಿಕನ್ ಎಷ್ಟು ತೊಗೊತೀರ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಧನಿಯಾ ಪುಡಿ ಹಾಕ್ಕೊಳ್ಳಿ. ನಾನು 1/2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ, 1/2 ಸ್ಪೂನ್ ಹಾಕಿದ್ದೀನಿ. ಫ್ರೆಂಡ್ಸ್, ನಾವು ಮೆಣಸಿನ್ಕಾಯಿ ಹಾಕಿರ್ತೀವಿ ರುಬ್ಬೋದಕ್ಕೆ, ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1/2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಸೊ ಹಿಂಗೆ ಫ್ರೈ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಬಿರಿಯಾನಿನೂ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಸೆಪ್ಪೆ ಬೀಳಲ್ಲ ಚಿಕನ್ನ. ಚಿಕನ್ ಆಗಲಿ ಮಟನ್ ಆಗಲಿ ಇದೇ ಥರ ಉರಿದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ. ಫ್ರೆಂಡ್ಸ್ ನೋಡಿ, ಇವಾಗ ಒಂದು 2 ಟೊಮೊಟೊ ಹಾಕ್ಕೊಳ್ಳಿ, ಸಣ್ಣದಾಗಿ ಹಚ್ಚಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 1/2 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಫ್ರೆಶ್ ತೆಂಗಿನಕಾಯಿದು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಕಾಯಲ್ಲಿ ತೊಗೊಬೇಕು. ಸೊ ಅದಕ್ಕೆ ಇದನ್ನು ನುಣ್ಣು ಗ್ರೈಂಡ್ ಮಾಡಿ. ಫ್ರೆಂಡ್ಸ್ ನೋಡಿ, ಸಾಕು ಇಷ್ಟು. ಫ್ರೆಂಡ್ಸ್, ಒಂದು ಯಾವುದಾದ್ರೂ ಬೌಲ್ ಇಟ್ಬಿಟ್ಟು ಸ್ಟ್ರೈನರಲ್ಲಿ ಸೋಸ್ಕೊಳ್ಳಿ. 1/4 ಕಪ್ ಆದರೆ ಸಾಕು.
ಫ್ರೆಂಡ್ಸ್ ನೋಡಿ, ಒಂದು ಕಾಲು ಕಪ್ ಆಗೋಷ್ಟು ಬಂದಿದೆ. ಸಾಕು ಫ್ರೆಂಡ್ಸ್. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಎಷ್ಟು ಮೆತ್ತಗಾಗಿದೆ ಟೊಮೆಟೊ ಎಲ್ಲ. ಇವಾಗ ನಾವು ಕಾಯಲ್ಲಿ ತಗೊಂಡ್ವಲ್ಲ, ಕಾಯಲ್ಲಿ ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾನು ಬಾಸುಮತಿ ರೈಸ್ ಹಾಕ್ಕೊತ ಇದ್ದೀನಿ. ನೀವು ಮನೇಲಿ ಯಾವುದು ಊಟಕ್ಕೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ನಾನು ಬಾಸುಮತಿ ರೈಸ್ ಒಂದು 20 ನಿಮಿಷ ನೀರಲ್ಲಿ ನೆನೆ ಹಾಕಿ ಒಂದು 2 ಸಲ ವಾಶ್ ಮಾಡಿ ತಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು 1.5 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ಫ್ರೆಂಡ್ಸ್, ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನಾನು 1.5 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ಸೊ ಅದಕ್ಕೆ ನಾನು 1.25 ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ಕಾಯಲ್ಲೆಲ್ಲ ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಉಪ್ಪು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೂ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಕು, ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇದೊಂದು ಕುದಿ ಬರಲಿ, ಕುಕ್ಕರ್ಲಿ ಕ್ಲೋಸ್ ಮಾಡೋಣ. ಫ್ರೆಂಡ್ಸ್, ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಒಂದು ಕುದಿ ಬಂದಿದೆ, ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ವಿಷನ್ ಕೂಗಿಸಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಕುಕ್ಕರ್ ಲಿಡ್ ಓಪನ್ ಮಾಡೋಣ. ಕುಕ್ಕರ್ ಕೂಗಿ ಯಾರು ತಣ್ಣಗಾಗಿದೆ ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಫ್ರೆಂಡ್ಸ್, ನಿಧಾನಕ್ಕೆ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಚೆಟ್ಟಿನಾಡು ಚಿಕನ್ ಬಿರಿಯಾನಿ ಸರ್ವ್ ಮಾಡಿದ್ದೀನಿ ರಾಯ್ತ ಜೊತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಬಿರಿಯಾನಿ. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.